ಪ್ರತಿ ವ್ಯಕ್ತಿಯ ಮನಸ್ಸಿನಲ್ಲಿ ಒಳ್ಳೆಯ ಆಲೋಚನೆ ಮತ್ತು ಕೆಟ್ಟ ಆಲೋಚನೆ ಅನ್ನೋದು ಸದಾಕಾಲವೂ ಬರುತ್ತೆ. ಅದು ಸಹಜ ಕೂಡ. ಒಂದು ಚಿಕ್ಕ ಉದಾಹರಣೆಯನ್ನು ನೋಡೋದಾದರೆ ನಾವು ಒಂದು ವಿಷಯವನ್ನು ಇಲ್ಲಿ ಗಮನಿಸಬೇಕು. ನಮ್ಮೆಲ್ಲರಿಗೂ ಮನಸ್ಸು ಅನ್ನೋದು ಒಂದಿದೆ. ಈ ಮನಸ್ಸು ಏನು ಮಾಡುತ್ತೆ ಅಂದರೆ ನಮ್ಮ ಇಂದ್ರಿಯಗಳು ಅವು ಹೇಗೆ ಕೆಲಸವನ್ನು ನಿರ್ವಹಿಸುತ್ತಾ ಇದೆ ಅನ್ನೋದನ್ನು ಗುರುತಿಸುತ್ತೆ. ಮನಸ್ಸಿನ ಮೂಲಕ ಯಾರನ್ನಾದರೂ ಇಷ್ಟಪಟ್ಟರೆ ಅವರನ್ನು ಬಯಸುತ್ತೆ, ಅದನ್ನು ಅನುಭವಿಸುವವರೆಗೂ ಕಾಡುತ್ತೆ. ಅನುಭವಿಸಿದ ನಂತರ ತಿರಸ್ಕಾರವನ್ನು ಮಾಡುತ್ತೆ, ಅದರ ಬಗ್ಗೆ ಬೇಸರ ಕೂಡ ವ್ಯಕ್ತಪಡಿಸುತ್ತೆ. ಹಾಗೆ ನಾವು ಇಲ್ಲಿ ಮತ್ತೊಂದು ವಿಷಯವನ್ನು ಗಮನಿಸಬೇಕು. ನಾವು ಏನನ್ನು ಆಸೆ ಪಡ್ತೇವೋ ಅದರ ಬಗ್ಗೆ ಕನಸು ಕಾಣ್ತಾ ಹೋಗ್ತೇವೆ, ಅದರ ಬಗ್ಗೆ ಒಳ್ಳೆಯ ಆಲೋಚನೆ ಅನ್ನೋದು ಮೂಡ್ತಾನೆ ಇರುತ್ತೆ. ಒಂದು ವೇಳೆ ಯಾವುದರ ಬಗ್ಗೆ ಆಸೆ ಪಟ್ಟಿರ್ತೇವೋ ಅದು ಈಡೇರದೇ ಇದ್ದಾಗ ನಮ್ಮೊಳಗೆ ಬೇಸರ, ನೋವು ಅಥವಾ ಹತಾಶೆಯ ಸ್ಥಿತಿ ಹುಟ್ಟುತ್ತೆ. ಈ ಸ್ಥಿತಿಯಲ್ಲಿ ನಮಗೆ ನಾವು ಕಂಡಂತಹ ಕನಸು, ಪಟ್ಟಂತಹ ಆಸೆ ಇವೆಲ್ಲ ನಕಾರಾತ್ಮಕವಾಗಿಯೂ ಕಾಡುತ್ತೆ. ಇದರ ಬಗ್ಗೆ ಕೆಟ್ಟ ಆಲೋಚನೆ ಕೂಡ ಹುಟ್ಟುತ್ತೆ. ಇದೇ ಒಳ್ಳೆಯ ಮತ್ತು ಕೆಟ್ಟ ಆಲೋಚನೆಗೂ ಇರುವಂಥ ವ್ಯತ್ಯಾಸ. ಹಾಗಾದರೆ ನಾವು ಏನು ಮಾಡಬೇಕು, ಈ ಕೆಟ್ಟ ಆಲೋಚನೆ ಅನ್ನೋದನ್ನು ತಡೆಯೋದಾದರೂ ಹೇಗೆ? ನಾವು ಇದಕ್ಕಾಗಿ ಮಾಡಬೇಕಾದಂಥ ಕೆಲಸ ಅನ್ನೋದು ಒಂದೇ, ಗಮನಿಸೋದು. ಸುಮ್ಮನೆ ಎಚ್ಚರಿಕೆಯಿಂದ ಗಮನಿಸಿ ಸಾಧ್ಯವಾದರೆ ಕಣ್ಣು ಮುಚ್ಚಿ ಕೂರಿ ಕೇವಲ 5-10 ನಿಮಿಷ, ಇಷ್ಟೇ ಇಷ್ಟು ನಿಮಿಷ ಕೂರಿ ಸಾಕು. ನಿಮ್ಮೊಳಗೆ ಏನಿದೆ ಅನ್ನೋದನ್ನು ನೋಡಿ. ಕೆಟ್ಟ ಆಲೋಚನೆ ಬಂದರೆ ಅದನ್ನು ಸುಮ್ಮನೆ ಸಾಕ್ಷಿಯಾಗಿ ಗಮನಿಸಿ, ಪ್ರತ್ಯುತ್ತರವನ್ನು ನೀಡಬೇಡಿ, ಅದನ್ನು ಫಾಲೋ ಮಾಡಬೇಡಿ, ಅದರೊಟ್ಟಿಗೆ ಮಾತನಾಡಲು ಬೇಡಿ, ಏನನ್ನೂ ಮಾಡಬೇಡಿ, ಸುಮ್ಮನಿರಿ, ಅದು ತಾನೇ ತಾನಾಗಿ ಹೋಗುತ್ತೆ. ಹಾಗೆ ಮತ್ತೆ ಬರುತ್ತೆ, ಮತ್ತೆ ಗಮನಿಸಿ ಅಷ್ಟೇ. ಕೇವಲ ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಮನಸ್ಸು ಹಗುರವಾಗುತ್ತೆ, ನೆಮ್ಮದಿ ಸಿಗುತ್ತೆ, ನೀವು ನಿರಾಳವಾಗಿ ಬದುಕಬಹುದು, ನೆಮ್ಮದಿಯಿಂದ ಉಸಿರಾಡಬಹುದು. ನಿಮಗೆ ಪ್ರತಿದಿನ ಪ್ರತಿ ಕ್ಷಣ ಮನಸ್ಸು ಹಾಯ್ ಅನಿಸುತ್ತೆ.